नमस्ते इवत्तिन क्लास अल्ली नावु कई तोळन्न कटिंग माडोदु याव तर अन्नोदन्न कलियोण नानु हिंदिन वीडियोदल्लि तोरिसिद्दे निमगे ओंदु ब्लौस् पीस अथवा पेपर अन्न नानु इट्कोंड्रे अदन्ने ब्लौस् पीस अंत अन्कोळ्ळि याव याव पार्ट याव याव कटिंग बरुत्ते अन्नोदु फुल आगि नानु अदन्न पेपर अन्न हासिबिट्टु तोरिसिद्दे सो इदु बैक पार्ट मत्ते इल्लि बरुत्ते फ्रंट पार्ट ई कडे बरुत्ते इदरिंद आचे इरुवंत पीस अन्न ನೀವು ಸ್ಲೀವ್ ಕಟಿಂಗ್ ಗೆ ಯೂಸ್ ಮಾಡಬಹುದು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಆದರೆ ನನಗೆ ಪೇಪರ್ ಆಗಿರೋದ್ರಿಂದ ನಾನು ಉಳಿದ ಕಟಿಂಗ್ ಗಳನ್ನು ನಿಮಗೆ ಲಾಸ್ಟ್ ಫ್ರಂಟ್ ಪಾರ್ಟ್ ವಿಡಿಯೋದಲ್ಲಿ ಆ ಉಳಿದಂತ ಪೇಪರ್ ಅಲ್ಲಿ ನಿಮಗೆ ಮಾಡಿ ತೋರಿಸಿದೆ ನಾನು ಸೋ ಹಾಗಾಗಿ ಎಕ್ಸ್ಟ್ರಾ ಪೀಸ್ ಅನ್ನು ನಾನು ಪೇಪರ್ ಅನ್ನು ತಗೊಂಡಿದ್ದೀನಿ ಸ್ಲೀವ್ ಕಟಿಂಗ್ ಗೆ ನಿಮಗೆ ಬ್ಲೌಸ್ ಪೀಸ್ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಆ ಪಾರ್ಟ್ ನಿಮಗೆ ಯೂಸ್ ಆಗುತ್ತೆ ಅದನ್ನ ಫಸ್ಟ್ ಸ್ಲೀವ್ ಕಟಿಂಗ್ ಆದ ನಂತರ ಉಳಿದಂತ पीस एक्स्ट्रा नान पीस कटिंग तोरसो आ पीस कटो बनी इवतु स्लीव कटिंग यहाँ रीति नोड़ो तुम सुलभवान मेथड नानकोड़ी मेथडली रीतिया स्लीव कटिंग अरे नडिके तोळु स्वल्प चेंज इरुत्ते इदु साधा प्लेन ब्लौस आगिरोद्रिंद ओंदु प्लेन कै तोळु याव रीति कटिंग माडोदु अन्नोदर बग्गे नानु ई वीडियोदल्लि हेळ्कोड्तीनि इदन्न कल्त्रे नीवु नेक्स्ट इन्नु उळिदंतहद्दु ऐडियागळु निम्म क्रियेटिविटी मेले निमगे गोत्तागुत्ते इदु हागागि इवत्तिन वीडियोदल्लि नानु नोडि एक्स्ट्रा पीस अन्न स्लीव गागि ತಕೊಂಡಿದ್ದೀನಿ ಇದು ನಿಮಗೆ ಐಡಿಯಾ ಬರಬಹುದು ಬ್ಯಾಕ್ ಪಾರ್ಟ್ ಇಂದ ಆಚೆಗಿರುವಂತ ಪೀಸ್ ಪೀಸ್ ಅಳತೆಯಲ್ಲಿ ಒಂದು ಪೀಸ್ ಅನ್ನು ಕಟ್ ಮಾಡಿದ್ದೀನಿ ನಾನು ಓಕೆ ಈಗ ಮೊದಲನೇದಾಗಿ ಅಳತೆಯನ್ನು ತಗೊಳ್ಳೋಣ ಮೊದಲನೇದಾಗಿ ಕೈಯ ಉದ್ದ ಎಷ್ಟು ಬೇಕು ಅನ್ನೋದನ್ನ ನಾವು ನೋಡ್ಕೋಬೇಕು ಇಲ್ಲಿ ಒಂದು ಅಳತೆ ಬ್ಲೌಸ್ ಅನ್ನು ತೋರಿಸ್ತಾ ಇದೀನಿ ನಾನು ಇವಾಗ ಕೈಯ ಉದ್ದ ಅಂತಂದ್ರೆ ನಿಮಗೆ ಹಿಂದೆ ನಾನು ಮೆಜರ್ಮೆಂಟ್ ತಗೊಳ್ಳೋ ಬ್ಲೌಸ್ ಅಲ್ಲಿ ಹೇಳಿದ್ದೇನೆ ಇಲ್ಲಿ 1/2 ಇಂಚ್ ಹೊಲಿಗೆ ನಾವು ಬಿಡಬೇಕು ನೋಡಿ ಇಲ್ಲಿದೆ ಇದು ಹೊಲಿಗೆ ಬಿಟ್ಬಿಟ್ಟು ಇಲ್ಲಿಂದ ನಾವು ಹೀಗೆ ಟೇಪ್ ಅನ್ನು ಹಿಡಿದಾಗ ಈ ತರ ನಾವು ಟೇಪ್ ಅನ್ನು ಹಿಡಿಬೇಕು ಹಿಡಿದಾಗ ಇಲ್ಲಿ 10 ಇಂಚ್ ಇದೆ 10 ಮತ್ತೆ ಇಲ್ಲಿ ನಾವು 1/2 ಇಂಚ್ ಫೋಲ್ಡ್ ಮಾಡಿದೀವಿ ಹಾಗಾಗಿ 10.5 ಇಂಚ್ ಈ ಬ್ಲೌಸಿನ ಕೈ ತೊಳೆನ ಉದ್ದ ಕಟಿಂಗ್ ಗೆ ನಮಗೆ ಇಟ್ಕೋಬೇಕಾದದ್ದು ಇವಾಗ ನಂತರದಲ್ಲಿ ಇನ್ನೊಂದು ಅಳತೆ ಯಾವುದನ್ನ ಇಟ್ಕೋಬೇಕು ಅಂತ ಅಂದ್ರೆ ನೋಡಿ ಈ ಒಂದು ಉದ್ದವನ್ನ ಅಳತೆಯನ್ನ ಮಾಡ್ಕೋಬೇಕು ನೀವು ಇದು ಕೈತೋಳು ಉದ್ದ ಇದೆ ತುಂಬಾ 1/2 ಇಂಚ್ ಉದ್ದ ಇದೆ ಹಾಗಾಗಿ ನಾವು ಆ ಪೀಸ್ ಮೇಲೆ ಈ ರೀತಿಯಾಗಿ ಇಟ್ಕೊಂಡು ಈ ಉದ್ದವನ್ನ ಕೂಡ ಅಳತೆ ಮಾಡ್ಕೋಬೇಕು ಈ ಫೋಲ್ಡ್ ಈ ಕಡೆ ಹೋಗಿದೆ ಬಟ್ ಇದು ಕೈತೋಳಿನ ಅಳತೆ ಮಾಡುವಾಗ ನಾವು ಇಲ್ಲಿಂದ 1/2 ಇಂಚ್ ಈ ಕಡೆ ತಗೋಬೇಕಾಗುತ್ತೆ ಇವಾಗ ನಾನು ಮಡಿಕೆ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ಆಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಫಸ್ಟ್ ನಾವು ಕೈತೋಳಿನ ಉದ್ದವನ್ನ ಲೆಕ್ಕ ಮಾಡ್ಕೋಬೇಕು ನಂತರ ಇಲ್ಲಿ ನೋಡಿ ಈ ಬಗಲಿನ ಉದ್ದವನ್ನ ನಾನು ಹೇಳಿದ್ದೆ ಈ ಕಟಿಂಗ್ ಅಲ್ಲಿ ನಾನು 4.5 ತಗೊಂಡಿದ್ದೆ ನೀವು ಎಷ್ಟು ಇಟ್ಕೊಂಡಿದ್ದೀರೋ ಅದನ್ನ ನೀವು ನೆನಪು ಮಾಡ್ಕೊಳ್ಳಿ ನಿಮ್ಮ ಪೇಪರ್ ಕಟಿಂಗ್ ಅಲ್ಲಿ ನೀವು ಎಷ್ಟು ತಗೊಂಡಿದ್ದೀರೋ ಅದನ್ನ ನೀವು ನೆನಪು ಮಾಡ್ಕೊಳ್ಳಿ ಇದರಲ್ಲಿ ನಾನು 4.5 ಮಾಡಿದ್ದೆ 4.5 ಗೆ ಪ್ಲಸ್ 2 ಇಂಚ್ ಅನ್ನ ಸೇರಿಸಬೇಕು 4.5 ಇಂಚ್ ಗೆ 2 ಇಂಚ್ ಅನ್ನ ಮತ್ತೆ ಸೇರಿಸಬೇಕು ನೀವು ಅರ್ಥ ಆಯ್ತು ಅಂತ ಅನ್ಕೊಳ್ಳಿ 4.5 ಇಂಚ್ ಗೆ ಪ್ಲಸ್ 2 ಇಂಚ್ ಅನ್ನ ಸೇರಿಸಿದ್ರೆ ಎಷ್ಟು ಬಂತು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನೀವು ಎಷ್ಟು ತಗೊಂಡಿದ್ದೀರೋ ಅಷ್ಟಕ್ಕೆ ನೀವು 2 ಇಂಚ್ ಅನ್ನ ಮತ್ತೆ ಎಕ್ಸ್ಟ್ರಾ ಸೇರಿಸಿ 4.5 ಅಂತ ಅಂದ್ರೆ ಪ್ಲಸ್ 2 ಅಂದ್ರೆ 5.5 6.5 ಇಂಚ್ ನನಗೆ ಈ ಕೈಯ ಅಗಲ ಬೇಕಾಗುತ್ತೆ ಅಂದ್ರೆ ನಾವು ಕೂಡಿಸುವಾಗ ಈ ಒಂದು ಅಗಲ 6.5 ಇಂಚ್ ಬೇಕಾಗುತ್ತೆ ಸೋ ನಾನು ಇಲ್ಲಿ ಇದು ಕೈತೋಳಿನ ಪೀಸ್ ಫಸ್ಟ್ ನಾವು ಈ ಉದ್ದವನ್ನ ನೋಡ್ಕೋಬೇಕು ಅಂದಾಜಿಗೆ ನಾವು ಫಸ್ಟ್ ಉದ್ದವನ್ನ ನೋಡ್ಕೋಬೇಕು ಸರಿಯಾಗಿದೆ ಅಂದಾಗ ಇದನ್ನ ಫೋಲ್ಡ್ ಮಾಡೋ ರೀತಿಯನ್ನ ಹೇಳ್ಕೊಡ್ತೀನಿ ಇದನ್ನ ನೋಡಿ ಈ ರೀತಿ ಫಸ್ಟ್ ಒಂದು ಫೋಲ್ಡ್ ಮಾಡಬೇಕು ಒಂದು ಫೋಲ್ಡ್ ನೆಕ್ಸ್ಟ್ ಇನ್ನೊಂದು ಫೋಲ್ಡ್ ಈ ತರ ಫೋಲ್ಡ್ ಇನ್ನೊಂದು ಸಲ ತೋರಿಸ್ತೀನಿ ಪೀಸ್ ಈ ತರ ಇದೆ ಇದು ಮಧ್ಯಕ್ಕೆ ಒಂದು ಫೋಲ್ಡ್ ನೆಕ್ಸ್ಟ್ ಇನ್ನೊಂದು ಮಧ್ಯಕ್ಕೆ ಸರಿಯಾಗಿ ಇನ್ನೊಂದು ಫೋಲ್ಡ್ ಅನ್ನು ಮಾಡಬೇಕು ಮಾಡಿದಾಗ ಈ ರೀತಿ ಬಂತು
ರೀತಿ ಬಂದಾಗ ಇದು ನೋಡಿ ಪೂರ್ತಿ ಕ್ಲೋಸ್ ಆಗಿದೆ ಅಂದ್ರೆ ಓಪನ್ ಇಲ್ಲ ಈ ಪೀಸ್ ನಿಮಗೆ ಕೈ ತೋಳಿನ ಮೇಲ್ಭಾಗದಲ್ಲಿ ಬರುತ್ತೆ ಇದನ್ನ ನೀವು ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ಇಟ್ಕೊಳ್ಳಿ ಈ ಭಾಗವನ್ನ ನಿಮ್ಮ ಕೆಳಗಿನ ರೈಟ್ ಸೈಡ್ ಅಲ್ಲಿ ಇಟ್ಕೊಳ್ಳಿ ನೋಡಿ ಇದು ಓಪನ್ ಇದೆ ಇದು ನಿಮ್ಮ ರೈಟ್ ಸೈಡ್ ಅಲ್ಲಿ ಇಟ್ಕೊಳ್ಳಿ ಈಗ ಇಲ್ಲಿಂದ ಇಲ್ಲಿಗೆ ತಗೊಳ್ಳೋ ಅಳತೆ ಕೈ ತೋಳಿನ ಉದ್ದ ಆಗಿರುತ್ತೆ ನಾನು ಇದರಲ್ಲಿ ಚಿಕ್ಕದಾಗಿ ತೋರಿಸ್ತಾ ಇದೀನಿ ಇಲ್ಲಿ 6 ಇಂಚು ಇದು ಉದ್ದ ಇದೆ ಸೋ ನನಗೆ ಬೇಕಾಗಿರೋದು ಇವಾಗ 4 ಇಂಚು ಕೈತೋಳು ಉದ್ದ ರೆಡಿ 4 ಇಂಚು ಕೈತೋಳು ಬೇಕಾಗಿರೋದು ಹಾಗಾಗಿ ನಾನು ಇಲ್ಲಿ ಎಕ್ಸ್ಟ್ರಾ 2 ಇಂಚು ಎಕ್ಸ್ಟ್ರಾ ತಕೊಂಡಿದ್ದೀನಿ ಯಾಕೆ ಇದಕ್ಕೆ ನಾನು 2 ಇಂಚ್ ತಕೊಂಡಿದ್ದೀನಿ ಅಂದ್ರೆ ನೋಡಿ ಇಲ್ಲಿ ನಾವು 1/2 ಇಂಚು ಹೊಲಿಗೆ ಶೋಲ್ಡರ್ ಹತ್ರ ನಾವು ಕೂಡಿಸ್ತೀವಲ್ವಾ ಅಲ್ಲಿ 1/2 ಇಂಚು ಹೊಲಿಗೆ ಹೋಯಿತು ಸೋ 4.5 ಆಯ್ತು ನಂತರ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನಾನು ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ತಕೊಂಡಿದ್ದೀನಿ ಯಾಕೆಂದ್ರೆ ನಾವು ಇಲ್ಲಿ ಫೋಲ್ಡ್ ಮಾಡಿ ಹೊಲಿತೀವಿ ಪ್ಲೇನ್ ಬ್ಲೌಸ್ ಗೆ ಫೋಲ್ಡ್ ಮಾಡಿ ಹೊಲಿಯುವ ವಿಧಾನ ಸ್ವಲ್ಪ ಬೇರೆ ತರ ಇರುತ್ತೆ ಲೈನಿಂಗ್ ಬ್ಲೌಸ್ ಅಲ್ಲಿ ಆದ್ರೆ 1/2 ಇಂಚು ಸಾಕು ಓಕೆ ಬಾರ್ಡರ್ ಸೀರೆ ಬ್ಲೌಸ್ ಗೆ ಆದ್ರೆ 1/2 ಇಂಚು ನೀವು ಎಕ್ಸ್ಟ್ರಾ ತಕೊಂಡ್ರೆ ಸಾಕು ಅಂದ್ರೆ 4 ಇಂಚು ರೆಡಿ ಅಂದ್ರೆ 5 ಇಂಚು ಸಾಕಾಗುತ್ತೆ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ 6 ಇಂಚು ಅನ್ನ ನಾನು ತಗೊಳ್ತಾ ಇದೀನಿ ಇದು ಕೈತೋಳಿನ ಉದ್ದ ನಿಮ್ಮ ಎಡ ಸೈಡ್ ಅಲ್ಲಿ ನೋಡಿ ಮುಂದಗಡೆ ಬರುವಂತದ್ದು ಕೈತೋಳಿನ ಉದ್ದ ಮತ್ತೆ ಈ ಕಡೆ ಬಂತು ನಾನು ಎಷ್ಟು ಹೇಳಿದೆ ಆಗ 6.5 ಇಂಚು ನನಗೆ ಅಗಲ ಬೇಕು ಅಂತ ಹೇಳಿದ್ದೆ 6.5 ಇಂಚು ನಾನು ಇಲ್ಲಿಗೆ ಮಾರ್ಕ್ ಮಾಡ್ತೀನಿ ಫಸ್ಟ್ ಆರೂವರೆ ಇಂಚು ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳೋಣ ಈಗ ನಿಮಗೆ ತೋರಿಸ್ಲಿಕ್ಕೆ ನಾನು ತೋರಿಸ್ತಾ ಇರೋದು ರೆಡಿ ಬಂದು ನನಗೆ 4 ಇಂಚ್ ಸಾಕು ಅಂತ ಹೇಳಿದೆ 4 ಇಂಚು ಅಂದ್ರೆ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ 1/2 ಇಂಚು ಹೊಲಿಗೆ ಹೋಯಿತು ಮತ್ತೆ ಇಲ್ಲಿಂದ ಇಳಿತೀನಿ ಇವಾಗ 4 ಇಂಚು ಇಲ್ಲಿಗೆ ಬರುತ್ತೆ ಇಲ್ಲಿಂದ ಇಳಿ ಬರ್ದಿದೆ 1/2 ಇಂಚು ಹೊಲಿಗೆಗೆ ಈ ಮಧ್ಯ 4 ಇಂಚು ಬಂತು ಈ ಮಾರ್ಕ್ ನೀವು ಹಾಕೋದು ಬೇಡ ನಿಮಗೆ ಇವಾಗ ತೋರಿಸ್ತೀನಿ ನಾನು ಹೇಳ್ತಾ ಇರೋದಷ್ಟೇ ನೋಡಿ ಇದು ಫೋಲ್ಡಿಂಗಿಗೆ ನಮಗೆ ಇದು ಎಷ್ಟು ಎಕ್ಸ್ಟ್ರಾ ಫೋಲ್ಡಿಂಗಿಗೆ ಬೇಕು ಮತ್ತೆ ಇಲ್ಲಿ ತುದಿಯಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ತೀನಿ ಯಾಕೆಂದ್ರೆ ಇಲ್ಲಿ ಅಂಕುಡೊಂಕಿದೆ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳೋಕ್ಕಷ್ಟೇ ಇವಾಗ ಇಷ್ಟು ಆಯಿತು ಇದು ಕೈಯ ಉದ್ದ ಈ ಕಡೆ ಬಂದು ಅಗಲ ಅಗಲ ಅಂತಂದ್ರೆ ನೋಡಿ ಕೈ ಈ ರೀತಿ ನಾವು ಕೂಡಿಸುವಂತಹ ಭಾಗ ಬರುತ್ತೆ ಇದು ಸೋ ಇದು ಬಂದು 4.5 ಪ್ಲಸ್ 2 ಇಂಚು ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಿ ಇಲ್ಲಿ ಅಳತೆಯನ್ನು ತಗೋಬೇಕು ನಂತರ ನಿಮ್ಮ ಕಡೆಯಿಂದನೇ ಒಂದು ಅಳತೆಯನ್ನು ಮಾಡಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಇದು ಕೆಲವೊಬ್ರು ಇಲ್ಲಿಂದ ಅಳತೆಯನ್ನು ಮಾಡ್ತಾರೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಕಡೆಯಿಂದ ನಾನು ಯಾವ ರೀತಿ ನನ್ನ ಫೋಲ್ಡನ್ನು ಹಾಕಿ ನಿಮ್ಗೆ ಹೇಳಿದ್ದೀನೋ ಎಡ ಸೈಡ್ ಯಾವ್ದು ಬರಬೇಕು ಬಲ ಸೈಡ್ ಯಾವ್ದು ಬರಬೇಕು ಅದನ್ನು ಫಸ್ಟ್ ರೂಢಿ ಮಾಡ್ಕೊಳ್ಳಿ ನಂತರ ನಿಮಗೆ ಪ್ರಾಕ್ಟೀಸ್ ಆದಮೇಲೆ ನಿಮಗೆ ರೂಢಿ ಆಗುತ್ತೆ ನಿಮ್ಮ ಸೈಡಿಂದ ನೀವು ಅಳತೆಯನ್ನು ಈ ಡೈರೆಕ್ಷನಲ್ಲಿ ಹೋಗಬೇಕು ಹೀಗೆ ಮಾರ್ಕನ್ನು ಮಾಡಬೇಕು ಅದು ಯಾವ ಮಾರ್ಕ್ ಅಂತ ಅಂದರೆ ನೋಡಿ ಇಲ್ಲಿ ನಿಮಗೆ ಬೆಂಡ್ ಆಗಿರೋದು ಕಾಣಿಸ್ತಾ ಉಂಟಲ್ವಾ ಬೆಂಡ್ ಆಗಿದೆ ಅಂದರೆ ಅರ್ಥ ಏನು ನಾವು ಸ್ಟ್ರೈಟ್ ಆಗಿ ಕೂಡಿಸಿಲ್ಲ ಇಲ್ಲಿ ನಾವು ಕಟ್ ಮಾಡಿ ತೆಗೆದಿದ್ದೀವಿ ಸೊ ಆ ಒಂದು ಕಟ್ಟಿಂಗಿನ ಭಾಗ ಇದು ಎಲ್ಲಿಗೆ ನಾವು ಕಟ್ಟಿಂಗ್ ಮಾಡಿದ್ದೀವೋ ಆ ಒಂದು ಕಟ್ಟಿಂಗಿನ ಅಳತೆ ಇದು ಹಾಗಾಗಿ ಇಲ್ಲಿ ನಾವು ಒಂದು ಮಾರ್ಕನ್ನು ಮಾಡಬೇಕು ಇದು ಅಳತೆ ಬಂದು ಇದನ್ನು ನೆನ್ಪಿಟ್ಕೊಳ್ಳಿ 5 ಇಂಚು ಅಳತೆ ಇತ್ತು ಅಂತಂದರೆ ಬ್ಲೌಸಿಂದು 5 ಇಂಚಕ್ಕಿಂತ ಜಾಸ್ತಿ ಅಥವಾ 5 ಇಂಚು ಇತ್ತು ಅಂದರೆ ನೀವು ಈ ಭಾಗದಲ್ಲಿ 3.5 ಇಂಚನ್ನು ಮಾರ್ಕ್ ಮಾಡಬೇಕು ಇಲ್ಲಿಂದ ಸಾಮಾನ್ಯವಾಗಿ 3.5 ಇಂಚು ಮಾರ್ಕ್ ಮಾಡಿ
ಅಥವಾ 3 ಇಂಚ್ ಆದರೂ ಪರವಾಗಿಲ್ಲ ನೋಡಿಕೊಂಡು ಮಾಡಬೇಕು ನೀವು ಇಲ್ಲಿ ಜಾಸ್ತಿ ಅವರು ಕೆಲವೊಬ್ಬರದು ಆರ್ಮ್ ಇಲ್ಲಿ ಡೌನ್ ಅಲ್ಲಿ ಲೆಂತ್ ಸ್ವಲ್ಪ ಜಾಸ್ತಿ ಇರುತ್ತೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟರೆ ನೀವು ಅದರಲ್ಲಿ ಅಳತೆ ತಗೋಬಹುದು ಅದನ್ನು ಇವಾಗ ಹೇಳ್ಕೊಡ್ತೀನಿ ಅಂತ ಸಾಮಾನ್ಯವಾಗಿ ಎಲ್ಲ ಬ್ಲೌಸಿಗೂ 3.5 ಇಂಚು ಇರುತ್ತೆ 5 ಇಂಚ್ಗಿಂತ ಮೇಲ್ಪಟ್ಟು ಓಕೆ ಸರಿ ಬರುತ್ತೆ ಅದು ತೊಂದರೆ ಏನೂ ಆಗಲ್ಲ 5 ಇಂಚ್ ಅಂದರೆ ರೆಡಿ ಅಳತೆ ಇಲ್ಲಿ ಬಂತು ನೋಡಿ ನೀವು 3.5 ಇಂಚು ಇಲ್ಲಿ ಕಟ್ ಮಾಡ್ತೀರಾ 5 ಇಂಚಿಗೆ ಮೇಲ್ಪಟ್ಟು ಕೈ ಉದ್ದ ಯಾವುದೇ ಬ್ಲೌಸ್ ಬಂದರೂ 3.5 ಇಂಚು ಇಡಿ 5 ಇಂಚಿಂದ ಕಡಿಮೆ ಬಂತು ಅಂತಂದರೆ ಅರ್ಧ ಇಂಚು ಕಡಿಮೆ ಮಾಡಬೇಕು 2.5 ಇಂಚು ಅಥವಾ 3 ಇಂಚು ಲೆಕ್ಕದಲ್ಲಿ ಅಳತೆಯನ್ನು ಮಾಡಬೇಕು ಸೊ ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಬಂದು 1.5 ಇಂಚ್ ಆದರೂ ಇರಲೇಬೇಕು ಹೊಲಿಗೆ ಅಳತೆ ಸೇರಿ ಹೇಳ್ತಾ ಇದ್ದೀನಿ ನಾನು ಇಲ್ಲಿಂದ ಇಲ್ಲಿಗೆ ಗ್ಯಾಪು ಇಲ್ಲಿಂದ ಇಲ್ಲಿ ಗ್ಯಾಪ್ ಅಂದರೆ ಈ ಭಾಗ ಈ ಗ್ಯಾಪನ್ನ ಹೇಳ್ತಾ ಇರೋದು ನಾನು ಇದು ಕೈತೋಳು ಗಿಡ್ಡ ಇರ್ತಾರೆ ಶಾರ್ಟ್ ಆಗಿ ಕೈತೋಳನ್ನ ಇಡ್ತಾರೆ ಅಂದರೆ ಈ ಲೆಂತ್ ಕೂಡ ಕಡಿಮೆ ಬರುತ್ತೆ ಇದು ಕೈ ಉದ್ದ ಜಾಸ್ತಿ ಬಂದಾಗ ಈ ಲೆಂತ್ ಕೂಡ ಜಾಸ್ತಿ ಬರುತ್ತೆ ಹಾಗಾಗಿ ಹೇಳ್ತಾ ಇರೋದು ನಾನು ಅದಕ್ಕೋಸ್ಕರ ಇಲ್ಲಿ ನೀವು 3.5 ಇಂಚು 5 ಇಂಚ್ ಮೇಲ್ಪಟ್ಟು ಕೈತೋಳಿಗೆ ಇಡಿ ಇವಾಗ ಈ ಬ್ಲೌಸಿಗೆ ಎಷ್ಟಿರೋಣ ಇದು 4 ಇಂಚ್ ಬ್ಲೌಸ್ ಆಗಿರೋದ್ರಿಂದ ನಾನಿಲ್ಲಿಗೆ 1.5 ಇಂಚಲ್ಲಿ ಅಳತೆಯನ್ನು ಹಿಡಿತೀನಿ 2.5 ಅಂದರೆ ಇಲ್ಲಿಗೆ ಸ್ಟಿಚಿಂಗ್ ಹೋಗುತ್ತೆ ಇಷ್ಟು ನಮಗೆ ಗ್ಯಾಪ್ ಸಿಗುತ್ತೆ ಸೊ ಇಷ್ಟು ಸಾಕಾಗುತ್ತೆ 2.5 ಇಂಚಿಗೆ ನಾನು ಇಲ್ಲಿ ಮಾರ್ಕನ್ನು ಮಾಡಿದ್ದೀನಿ 2.5 ಇಂಚು ಮಾರ್ಕನ್ನು ಮಾಡಿದ್ದೀನಿ ಈ ಅಳತೆ ಬಂದು ಇದು 4 ಇಂಚಿನ ಕೈತೋಳಾಗಿರೋದ್ರಿಂದ ಇವಾಗ ಒಂದು ಶೇಪನ್ನು ನಾವು ತಗೋಬೇಕು ಇದು ಫ್ರೀ ಹ್ಯಾಂಡ್ ಶೇಪು ಇದಕ್ಕೆ ಯಾವುದೇ ರೀತಿಯ ಅಳತೆ ಇರೋದಿಲ್ಲ ಬಟ್ ನಿಮಗೆ ಇಲ್ಲೊಂದು ಚಿಕ್ಕ ಐಡಿಯಾವನ್ನು ನಾನು ಕೊಡ್ಬೋದು ಇಲ್ಲಿಂದ ಇಲ್ಲಿಗೆ ಮೇಲ್ಪಟ್ಟು 1 ಇಂಚ್ ಅಥವಾ 1.5 ಇಂಚಲ್ಲಿ ಫಿಟ್ಟಿಂಗ್ ಅಳತೆ ಬರುತ್ತೆ ಈ ಫಿಟ್ಟಿಂಗ್ ಅಳತೆ ಬ್ಲೌಸ್ ಇತ್ತು ಅಂತಂದರೆ ಅದರಲ್ಲೇ ಸಿಗುತ್ತೆ ನಿಮಗೆ ಎಲ್ಲಿಂದ ಎಲ್ಲಿಗೆ ಹಿಡಿಬೇಕು ಅಂತ ಅದು ಹೇಗೆ ಹಿಡಿಯೋದು ಅಂತ ಹೇಳ್ಕೊಡ್ತೀನಿ ನೋಡಿ ಬ್ಲೌಸ್ ಮೇಲೆ ನಾವು ನೇರವಾಗಿ ಈ ರೀತಿ ಇಟ್ಕೋಬೇಕು ಹೊಲಿಗೆ ಬಿಟ್ಟು ಹಿಡಿಬೇಕು ಕರೆಕ್ಟಾಗಿ ನಾವು ಎಷ್ಟು 1/2 ಇಂಚು ಇಲ್ಲಿ ಹೊಲಿಗೆಯನ್ನು ಬಿಟ್ಟಿದ್ದೀನಿ ನಾನು ಹೊಲಿಗೆ ಬಿಟ್ಟು ಅದು ಹೇಗಿದೆಯೋ ಅಷ್ಟೇ ಅಳತೆ ಹಿಡಿಬೇಕು ಈ ರೀತಿ ಬ್ಲೌಸನ್ನು ಸ್ಟ್ರೈಟಾಗಿ ಹಿಡಿದು ಎಳೆದು ನಂತರ ಇದು ಎಲ್ಲಿದೆಯೋ ಅಲ್ಲಿಗೆ ಮಾರ್ಕನ್ನು ಮಾಡಬೇಕು ಬಟ್ ಇದರ ಅಳತೆ ಇದಕ್ಕೆ ಸರಿ ಇಲ್ಲ ಹಾಗಾಗಿ ಇಲ್ಲಿ ಮಾರ್ಕ್ ನಾನು ಮಾಡೋದಿಲ್ಲ ನೋಡಿ ಸಾಮಾನ್ಯವಾಗಿ 1 ಇಂದ 1.5 ಇಂಚು ನಾವು ಫಿಟ್ಟಿಂಗ್ ಅಳತೆ ಎಕ್ಸ್ಟ್ರಾ ಇದ್ದಿರುತ್ತೆ ಎಲ್ಲ ಬ್ಲೌಸಿಗೂ ಈ ರೀತಿಯಾಗಿ ಅಳತೆಯನ್ನು ನೀವು ಹಿಡ್ಕೋಬೋದು ಆರಾಮಾಗಿ ನೆಕ್ಸ್ಟ್ ಇಲ್ಲಿ ಕೂಡ ಫಿಟ್ಟಿಂಗ್ ಅಳತೆಯನ್ನು ಮಾರ್ಕ್ ಮಾಡ್ಕೋಬೋದು ಇಲ್ಲಿ ಕೈ ಬೆರಳಿಟ್ಟು ಎಲ್ಲಿ ಹೊಲಿಗೆ ಬಂದಿದೆಯೋ ಕೈ ಬೆರಳಿಟ್ಟು ಇಲ್ಲೊಂದು ಡಾಟ್ ಹಾಕೋಬೋದು ಮತ್ತು ಇಲ್ಲಿ ಫಿಟ್ಟಿಂಗ್ ಅಳತೆ ಕೂಡ ಎಲ್ಲಿ ಬಂದಿದೆಯೋ ಅಲ್ಲೊಂದು ಡಾಟನ್ನು ಹಾಕೋಬೋದು ಇವಾಗ ನಾನು ಇಲ್ಲಿ ಅಂದಾಜಿಗೆ 1 ಇಂಚು ಡಾಟ್ ಹಾಕ್ತಾ ಇದ್ದೀನಿ ಫಿಟ್ಟಿಂಗ್ ಅಳತೆ ಅಂದರೆ ಇಲ್ಲಿಗೆ ಫಿಟ್ಟಿಂಗ್ ಬರುತ್ತೆ ಅಂತ ಅರ್ಥ ಓಕೆ ಕೈಯ ಸುತ್ತಳತೆ ಬಂದು ಕೈಯ ಸುತ್ತಳತೆ ಈ ಒಂದು ಬ್ಲೌಸಿಗೆ ನಾನು 4 ಕಾಲು ಹಿಡಿತೀನಿ 4 ಕಾಲು ಮಾರ್ಕ್ ಮಾಡಿದ್ದೀನಿ ಈಗ ಇವಾಗ ನೋಡಿ ನಾನೊಂದು ಶೇಪನ್ನು ಹಾಕ್ತೀನಿ ಈ ಶೇಪನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ತುಂಬ ಇಂಪಾರ್ಟೆಂಟ್ ಶೇಪ್ ಇದು ಈ ಥರ ಡಾಟ್ ಡಾಟ್ ಹಾಕ್ಕೊಳ್ತಾ ಬನ್ನಿ ಇಲ್ಲಿಂದ ಸಾಮಾನ್ಯ 1 ಇಂಚು 1/2 ಇಂಚು ಸ್ಟ್ರೈಟಾಗಿ ಲೈನ್ ಬರಲಿ ನಂತರ ನಿಧಾನಕ್ಕೆ ಅದು ಡೌನ್ ಆಗ್ತಾ ಈ ಫಿಟ್ಟಿಂಗ್ ಲೈನನ್ನು ಸೇರಬೇಕು ನಂತರ ಅಲ್ಲಿಂದ ಕೆಳಗಡೆ ನೇರವಾಗಿ ಡೌನ್ ಬರಬೇಕು ಈಗ ಇನ್ನೊಂದು ಲೈನು ಇಲ್ಲಿಂದ ನೋಡಿ 1 ಇಂಚು ಲೆಕ್ಕದಲ್ಲಿ ಸೇಮ್ ಅದೇ ಲೈನ್ ಮೇಲೆ ಬರಬೇಕು ಆ ನಂತರದಲ್ಲಿ ಮತ್ತೆ ಅದರಿಂದ ಹೊರಕ್ಕೆ ಬೆಂಡಾಗಿ ಬರಬೇಕು ಈ ಥರ ಬರಬೇಕು
ಇಲ್ಲಿ ಫಿಟ್ಟಿಂಗ್ ಬಂದಿದೆ ಇಲ್ಲಿ ಹೊಲಿಗೆ ಬರುತ್ತೆ ಇದು ಫಿಟ್ಟಿಂಗು ಇದು ಎಕ್ಸ್ಟ್ರಾ ಮಾರ್ಜಿನ್ನು ಇದು ಎಕ್ಸ್ಟ್ರಾ ಮಾರ್ಜಿನ್ ಬರುತ್ತೆ ನೋಡಿ ಈ ಮಾರ್ಕನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಇದನ್ನು ಇನ್ನು ಹತ್ತಿರ ದಿನ ನಿಮಗೆ ತೋರಿಸ್ತೀನಿ ನಾನು ನೋಡಿ ಈ ಮಾರ್ಕನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಸಾಮಾನ್ಯ ಒಂದು ಕಾಲು ಇಂಚ್ ಲೆಕ್ಕದಲ್ಲಿ ಡೌನ್ ಸ್ಟ್ರೈಟ್ ಆಗಿ ಬರಲಿ ನಂತರ ಇದು ಸ್ವಲ್ಪ ಈ ಥರ ಮುಂದೆ ಹೋಗ್ತಾ ಹೋಗ್ತಾ ಬಾಕಿ ಈ ಲೈನನ್ನು ಕೂಡೋ ಒಂದು ಹಂತಕ್ಕೆ ಬರಬೇಕು ನೋಡಿ ಹೀಗೆ ಬಂದು ಇದು ಇಲ್ಲಿಗೆ ಟಚ್ ಆಗಿ ನಂತರ ಇದು ಸ್ಟ್ರೈಟ್ ಆಗಿ ಇಲ್ಲಿಗೆ ಟಚ್ ಆಗಬೇಕು ನಂತರ ಇಲ್ಲಿ ಕೂಡ ಹಾಗೆ ಒಂದು ಇಂಚು ಇದಕ್ಕಿಂತ ಸ್ವಲ್ಪ ಕಡಿಮೆ ಅಳತೆಯಲ್ಲಿ ಸ್ಟ್ರೈಟ್ ಆಗಿ ಇದ್ರ ಮೇಲೆ ಬಂದು ಇದಕ್ಕಿಂತ ಸ್ವಲ್ಪ ಮೇಲ್ಗಡೆಯಿಂದನೇ ಇದು ಬಾಗಿ ಮುಂದೆ ಹೋಗಬೇಕು ಮುಂದೆ ಹೋಗಿ ನಂತರ ಈ ರೀತಿ ಇದು ಹೀಗೆ ಬರಬೇಕು ಇದು ಈ ಥರ ಬಂದಿದೆ ನೋಡಿ ಇದರ ಕಟಿಂಗ್ ಮಾಡಾದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಲೀಫ್ ಶೇಪಲ್ಲಿ ಬರುತ್ತಿದ್ದು ನಂತರ ಈ ಥರ ಬಂದು ಇಲ್ಲಿ ಪಾಯಿಂಟಿಗೆ ಜಾಯಿಂಟ್ ಆಗಬೇಕು ಸೇಮ್ ಫಿಟ್ಟಿಂಗ್ ಪಾಯಿಂಟ್ ಇದು ಜಾಯಿಂಟ್ ಆಗಿ ನಂತರ ಸ್ಟ್ರೈಟ್ ಆಗಿ ಹೀಗೆ ಕೆಳಗಡೆ ಹೋಗಬೇಕು ಇವಾಗ ಇದನ್ನು ಕಟಿಂಗ್ ಮಾಡೋಣ ಮೊದಲನೇದಾಗಿ ಫಸ್ಟ್ ಲೈನನ್ನು ಕಟ್ ಮಾಡಬೇಕು ನೋಡಿ ಫಸ್ಟ್ ಲೈನ್ ಇದು ಫಸ್ಟ್ ಲೈನ್ ಇದನ್ನು ಕಟ್ ಮಾಡಬೇಕು ಇದು ತುಂಬ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಫಸ್ಟ್ ಲೈನನ್ನು ಕಟ್ ಮಾಡೋಣ ನಂತರ ಈ ಒಂದು ಲೈನು ಇದು ಎಕ್ಸ್ಟ್ರಾ ಲೈನು ಇವಾಗ ಇಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕಿದ್ದೆ ಅದ್ರ ಮೇಲೆ ಕಟ್ ಮಾಡ್ತೀನಿ ಮರ್ತು ಹೋಗಿ ಈ ಲೈನ್ ಮೇಲೆ ಕಟ್ ಮಾಡಬೇಡಿ ಇದು ರೆಡಿ ಸೊ ಇದು ಎಕ್ಸ್ಟ್ರಾ ಮಾರ್ಜಿನ್ ಇರೋದು ಇದ್ರ ಮೇಲೆ ಕಟ್ ಮಾಡಬೇಕು ಇವಾಗ ಇಷ್ಟು ಕೆಲಸ ಆಯ್ತಲ್ವಾ ಸೊ ಇಲ್ಲಿ ಇವಾಗ ಒಂದು ಚಿಕ್ಕ ನಾಚ್ ಹಾಕೋಣ ಇಷ್ಟ ಆದ್ಮೇಲೆ ನೋಡಿ ಇದನ್ನು ಎರಡು ಎಳೆಯಲ್ಲಿ ಬಿಡಿಸಿಡ್ಬೇಕು ನೋಡಿ ಈ ಥರ ಇವಾಗ ಎರಡು ಕೈತೋಳು ನಿಮಗೆ ಸಿಕ್ತು ಒಂದು ಎರಡು ಈ ಥರ ಬಿಡಿಸಿ ಇಟ್ಕೊಂಡು ಈ ಲೈನನ್ನು ಇವಾಗ ಕಟ್ ಮಾಡಬೇಕು ಯಾಕೆಂದರೆ ನೀವು ಒಂದೇ ಸಲ ನಾಲ್ಕು ಫೋಲ್ಡ್ ಇದ್ದಾಗ ಕಟ್ ಮಾಡಿದ್ರೆ ನಾಲ್ಕನ್ನು ಸೇರಿಸಿ ಕಟ್ ಮಾಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಥರ ಬಿಡಿಸಿಟ್ಕೊಳ್ಳಿ ಮತ್ತು ಇಲ್ಲಿ ಒಂದು ಶೇಪ್ ರೌಂಡ್ ಶೇಪ್ ಇರಬೇಕು ಸೇಮ್ ನಾವು ಮಾರ್ಕ್ ಹಾಕಿದ್ದೆವು ಹಾಗೆ ಕಟ್ ಮಾಡಬೇಕು ಇಲ್ಲಿಂದ ಸ್ಟ್ರೈಟ್ ಹೋಗುತ್ತೆ ಮತ್ತು ಎಕ್ಸ್ಟ್ರಾ ಕಟ್ ಮಾಡೋದು ಬೇಡ ನಿಮಗೆ ಈ ಥರ ಕಟಿಂಗ್ ಮಾಡಬೇಕು ಇವಾಗ ಈ ಪೀಸ್ ನೋಡಿ ಒಂದು ಲೀಫ್ ಶೇಪಲ್ಲಿದೆ ಈ ಒಂದು ಶೇಪಲ್ಲಿ ಬರುತ್ತೆ ಇವಾಗ ಕೈತೋಳು ಕಟಿಂಗ್ ಆಗಿದೆ ತುಂಬ ಈಸಿ ಇದೆ ಇದು ಕೈತೋಳಿನ ಕಟಿಂಗು ಮೆಜರ್ಮೆಂಟ್ ಬ್ಲೌಸಲ್ಲಿ ಕೂಡ ಹೇಗೆ ಅಳತೆ ತಗೊಳ್ಳೋದಂತ ಹೇಳಿಕೊಟ್ಟೆ ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ಖಂಡಿತ ಕೇಳಿ ಇನ್ನೊಮ್ಮೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ವಲ್ಪ ಗಮನ ಇಟ್ಟು ವಿಡಿಯೋನ ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ ಓಕೆ ಹಾಗಾದರೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಬಂದು ನಿಮಗೆ ನೋಟ್ಸ್ ಇರುತ್ತೆ ನೋಟ್ಸ್ ಕ್ಲಾಸಲ್ಲಿ ನಾನು ಬೋರ್ಡ್ ಮೇಲೆ ನಿಮಗೆ ಒಂದು ಮಾರ್ಕನ್ನು ಮಾಡ್ತೀನಿ ಸೇಮ್ ಆ ಮಾರ್ಕನ್ನು ನೀವು ನಿಮ್ಮ ಒಂದು ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ
ನಂತರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಮದೇ ಆದ ಭಾಷೆಯಲ್ಲಿ ನಿಮಗೆ ಅರ್ಥವಾಗುವಂತ ಭಾಷೆಯಲ್ಲಿ ನೀವು ಅದನ್ನ ನೋಟ್ಸ್ ಅನ್ನು ನೀವು ಬರ್ಕೋಬಹುದು ನಾನು ಮೊದಲೇ ನೋಟ್ಸ್ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಇಲ್ಲಿ ಫೋಲ್ಡಿಂಗ್ ಎಲ್ಲ ಎಷ್ಟು ಬರುತ್ತೆ ಏನು ಅನ್ನೋದು ನಿಮಗೆ ಅರ್ಥ ಆಗಲ್ಲ ಸೊ ಹಾಗಾಗಿ ನೋಟ್ಸ್ ಕೊಟ್ಟಿಲ್ಲ ಇವಾಗ ನಿಮಗೆ ಅರ್ಥ ಆಗುತ್ತೆ ಕೈತೋಳಿನ ಮಾರ್ಕ್ ಹಾಕಿದ್ರೆ ಓಕೆ ಇದರಲ್ಲಿ ಎರಡು ಪೀಸ್ ಇದೆ ಅನ್ನೋದು ನಿಮಗೆ ಅರ್ಥ ಆಗ್ಬಿಡುತ್ತೆ ಹಾಗಾಗಿ ನಾನು ಮೊದಲೇ ನೋಟ್ಸ್ ಕೊಟ್ಟಿಲ್ಲ ಜಸ್ಟ್ ಇವಾಗ ನಿಮಗೆ ಒಂದು ಐಡಿಯಾ ಸಿಕ್ಕಿದೆ ಹಾಗಾಗಿ ಈ ಇದರ ನಂತರ ನೆಕ್ಸ್ಟ್ ವಿಡಿಯೋ ಒಂದು ನೋಟ್ಸ್ ವಿಡಿಯೋನ ಕೊಡ್ತಾ ಇದ್ದೀನಿ ಸ್ಲೀವ್ ಕಟ್ಟಿಂಗ್ನ ತುಂಬ ಇಂಪಾರ್ಟೆಂಟು ಜಾಗೃತೆಯಿಂದ ಈ ಒಂದು ಮಾರ್ಕ್ ಶೇಪ್ ಏನಿದೆ ಅಲ್ವಾ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಓಕೆ ಹಾಗಾದರೆ ಬಾಯ್ ಬಾಯ್.